ನಮಸ್ತೆ ಮಕ್ಕಳೇ, ನಾ ಇವತ್ತಿನ ದಿವಸ ಹಣ್ಣುಗಳ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೇನೆ. ಹಣ್ಣುಗಳೆಲ್ಲ ನೋಡಿರ್ತೀರಲ್ಲ, ಎಲ್ಲ ಕಡೆ ಮಾರ್ಕೆಟಿಗೆ ಹೋಗಿರ್ತೀರಿ, ಸೂಪರ್ ಮಾರ್ಕೆಟಿಗೆ ಹೋಗಿರ್ತೀರಿ, ಹೌದಿಲ್ಲಪ್ಪ? ಅಲ್ಲೆಲ್ಲ ಪರ್ಚೇಸ್ ಮಾಡ್ತೀರಲ್ಲ ನೀವು, ಅಲ್ಲೆಲ್ಲ ನೀವು ಕೊಳ್ತೀರಲ್ಲ, ನಿಮ್ಗೆಲ್ಲ ಫ್ರೂಟ್ಸ್ ಗೊತ್ತೇ ಇರ್ತೀರಿ ನಿಮ್ಗೆ. ನೀವು ಹೆಚ್ಚಿಗೆ ಅಂದ್ರೆ ಇಂಗ್ಲೀಷ್ ಯೂಸ್ ಮಾಡಿಬಿಟ್ಟು ನೀವು ಆ ಹಣ್ಣುಗಳನ್ನ ರೆಕಗ್ನೈಸ್ ಮಾಡ್ಬಿಡ್ತೀರಿ. ಇವತ್ತು ನಿಮ್ಗೆ ನಾನು ಕನ್ನಡದಲ್ಲಿ ನೀವು ರೆಕಗ್ನೈಸ್ ಮಾಡಿ ಹೇಳ್ಬಿಡೋದು, ಹೇಳ್ಬಿಟ್ಟು ಪರ್ಚೇಸ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ಇಂಗ್ಲೀಷ್ ಎಷ್ಟು ಮುಖ್ಯನೋ ಅಷ್ಟೇ ಕನ್ನಡ ಮುಖ್ಯ ಆಗಿದೆ. ಇವಾಗೆಲ್ಲ ಒಬ್ಬರು ಮಕ್ಕಳೆಲ್ಲ ಕನ್ನಡಕ್ಕಿಂತ ಇಂಗ್ಲೀಷನ್ನೇ ಹೇಳ್ತಾ ಇರ್ತಾರೆ. ಯಾವ ಫ್ರೂಟು, ಯಾವ ಮ್ಯಾಂಗೋ, ಬನಾನಾ, ಸ್ಟ್ರಾಬೆರಿ, ಆಪಲ್ ಅಂತ, ಹೌದಿಲ್ಲ? ಅದನ್ನು ಕನ್ನಡದಲ್ಲಿ ಏನಂತಾರೆ ಅಂತ ನೀವು ಯೋಚನೆ ಮಾಡ್ತಿರ್ತೀರಲ್ಲ, ಅದಕ್ಕಾಗಿ ನಾ ಇವತ್ತು ಕನ್ನಡದಲ್ಲಿ ನಿಮ್ಗೆ ಹಣ್ಣುಗಳ ಹೆಸರುಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಆಯ್ತಾ ಮಕ್ಕಳೇ? ಓಕೆ, ಶುರು ಮಾಡಲಾ? ನೋಡಿ ಮಕ್ಕಳೇ, ಯಾವ್ದಿದ್ದು ಹಣ್ಣು, ಯಾವ ಹಣ್ಣು? ಓಕೆ, ಬನಾನಾ. ಬನಾನಾ ಅಂತ ಹೇಳ್ತೀರಲ್ಲ ನೀವು, ಬನಾನಾನೇ. ಇದನ್ನ ಕನ್ನಡದಲ್ಲಿ ಯಾವ ಹಣ್ಣು ಅಂತ ಕರೀತಾರೆ? ಬಾಳೆಹಣ್ಣು. ಯಾವ ಹಣ್ಣಿನ? ಬಾಳೆಹಣ್ಣು. ಬಾಳೆಹಣ್ಣಿನ ಕಲರ್ ಏನು? ಅದನ್ನು ಇಂಗ್ಲೀಷ್ನಲ್ಲಿ ನೀವೇನು ಹೇಳ್ತೀರಾ? ಎಲ್ಲೋ ಕಲರ್. ದಿಸ್ ಇಸ್ ಅ ಎಲ್ಲೋ ಕಲರ್ ಅಂತೀರಲ್ಲ, ಇದು ಹಳದಿ ಬಣ್ಣ. ಬಾಳೆಹಣ್ಣು ಹಳದಿ ಬಣ್ಣ, ಇದನ್ನು ಕಲರಿನ ಹಳದಿ ಬಣ್ಣ ಹೊಂದಿದೆ. ಇದು ಯಾವ ವಿಟಮಿನ್ ಜಾಸ್ತಿ ಇದೆ ಅದಕ್ಕೆ? ಬಿ ಟು ವಿಟಮಿನ್ ಇದರಲ್ಲಿ ಇದೆ. ಇದು ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದನ್ನ ಡೈಲಿ ಒಂದೊಂದು ಬಾಳೆಹಣ್ಣು ತಿಂದ್ರೆ ಹೆಲ್ದಿ ಆಗಿರ್ತೀರ, ಅಂದ್ರೆ ಆರೋಗ್ಯದ ಆಗಿರ್ತೀರ. ಮತ್ತು ಇದನ್ನ ಬಾಳೆಹಣ್ಣ ರಾತ್ರಿ ಅಂದ್ರೆ ಏಲಕ್ಕಿ ಬಾಳೆಹಣ್ಣು ಇದೆಯಲ್ಲ, ಇದನ್ನ ರಾತ್ರಿ ತಿಂದ್ಬಿಟ್ರೆ ನೆನಪಿನ ಶಕ್ತಿ ಬರುತ್ತೆ. ಅಂದ್ರೆ ಇವು ನೆನಪೇ ಇಲ್ಲ, ನಾನು ಓದ್ಕೊಂಡಿದ್ದೆ, ನನಗೆ ಬರ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋದೆಲ್ಲ ನೆಕ್ಸ್ಟ್. ಇದು ಇದೇನು ಗ್ರೇಪ್ಸ್ ಅಂತೀರಲ್ಲ, ಇದು ದ್ರಾಕ್ಷಿ ಹಣ್ಣು. ಈ ಹಣ್ಣಿನ ಹೆಸರೇನು? ದ್ರಾಕ್ಷಿ ಹಣ್ಣು. ದ್ರಾಕ್ಷಿ ಹಣ್ಣಿನ ಕಲರ್ ಏನು? ಇಂಗ್ಲೀಷಲ್ಲಿ ನೀವೇನು ಹೇಳ್ತೀರಾ? ಗ್ರೀನ್ ಕಲರ್. ಗ್ರೀನ್ ಕಲರ್ ವಿಖ್ಯಾವ ಗ್ರೀನ್ ಕಲರ್ ಅಂತೀರಲ್ಲ, ಇದು ಕಲರ್ ಕನ್ನಡದಲ್ಲಿ ಹಸಿರು ಬಣ್ಣ. ಇದರ ಬಣ್ಣದೇನು? ಹಸಿರು ಬಣ್ಣ. ಇದು ಇದು ಕೂಡ ಇದರಲ್ಲಿ ವಿಟಾಮಿನ್ ಕೂಡ ಎ ವಿಟಾಮಿನ್ ಹೊಂದಿದೆ. ಮತ್ತೆ ಈ ಫ್ರೂಟು ಯಾವಾಗ ತಿಂತೀರಾ ಹೇಳಿ? ಡೈಲಿ ತಿಂತೀರಾ? ಯಾವ ಎಲ್ಲ ಮಂತಲ್ಲಿ ಸಿಗ್ತಾ ಸಿಗಲ್ಲ, ಇದು ಬೇಸಿಗೆ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಸಿಗುತ್ತೆ. ಇದನ್ನ ಸಮ್ಮರ್ ಸೀಸನ್ ಅಲ್ಲಿ ನೀವು ತಪ್ಪದೇ ತಿಂತಾ ಇರಬೇಕು. ಓಕೆ, ಈ ಫ್ರೂಟ್ ಯಾವ ಮೊದಲೇ? ಇದು ಆರೆಂಜ್. ಆರೆಂಜ್ ಅಂದ್ರೆ ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣು, ಈ ಕಿತ್ತಳೆ ಹಣ್ಣಿಗೆ ಕಲರ್ ಯಾವುದಿದೆ? ಕಿತ್ತಳೆ ಬಣ್ಣ. ಯಾವುದಿದೆ? ಆರೆಂಜ್ ಕಲರ್ ಅಂತೀರಲ್ಲ, ಆರೆಂಜ್ ಫ್ರೂಟಿಗೆ ಆರೆಂಜ್ ಕಲರ್ ಇದೆ ಅಂತೀರಲ್ಲ, ಕಿತ್ತಳೆ ಹಣ್ಣಿಗೆ ಕಿತ್ತಳೆ ಬಣ್ಣ ಇದು ಹೊಂದಿದೆ. ಇದು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ವಿಟಮಿನ್ ಹೊಂದಿದೆ. ಇದು ನಮ್ಗೆ ಹೆಲ್ತಿ ಆಗುತ್ತೆ. ಕೆಲವರು ಇಲ್ಲ, ನನಗೆ ಆಪಲ್ ಅಷ್ಟೇ ಇಷ್ಟ, ನನಗೆ ಮ್ಯಾಂಗೋ ಅಷ್ಟೇ ಇಷ್ಟ ಅಂತಿರ್ತೀರಲ್ಲ. ಇದು ಕೂಡ ಇಲ್ಲೇ
ಇದು ಸ್ಟ್ರಾಬೆರಿ ಅಲ್ಲ, ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಕಾಡು ಹಣ್ಣು ಅಂತಾರೆ. ಇದು ಕಾಡು ಹಣ್ಣು ಎಲ್ಲರೂ ಗೊತ್ತಿರಲ್ಲ ಇವ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಸ್ಟ್ರಾಬೆರಿಗೆ ಏನಂತಾರ ಕಾಡು ಹಣ್ಣು, ಕನ್ನಡದಲ್ಲಿ ಕಾಡು ಹಣ್ಣು ಅಂತ ಕರೀತಾರೆ. ಇದು ಕೂಡ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಬಹಳ ಬಹಳಷ್ಟು ಇರುತ್ತದೆ. ಇದು ನಮ್ಮ ಹೆಲ್ತಿಗೆ ಬಹಳ ಇದಾಗುತ್ತೆ, ಅಂದ್ರೆ ಇದು ಜ್ಯೂಸ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬಹುದು, ಹಾಗೇನೆ ತಿಂದ್ರೂ ಒಳ್ಳೇದು. ಮಾಡಿ ಯಾವ ಫ್ರೂಟ್ ಇದು ಎಲ್ಲರೂ ಗೊತ್ತಲ್ಲ, ವಾಟರ್ ಮೆಲನ್. ಇದಕ್ಕೆ ಕನ್ನಡದಲ್ಲಿ ಕಲ್ಲಂಗಡಿ ಹಣ್ಣು ಅಂತಾರೆ. ಹೌದಲ್ಲ, ಕಲ್ಲಂಗಡಿ ಹಣ್ಣು ಅಲ್ಲ, ಕಲ್ಲಂಗಡಿ ಹಣ್ಣಿಗೆ ಹೊರಗಡೆ ಸೈಡ್ ಯಾವ ಕಲರ್ ಇದೆ, ಹಸಿರು ಬಣ್ಣ ಇದೆ, ಒಳಗಡೆ ಕೆಂಪು ಬಣ್ಣ ಇದೆ, ಮತ್ತೆ ಬೀಜ ಕಪ್ಪು ಬಣ್ಣದಿದೆ, ಗೊತ್ತಾಯ್ತಲ್ಲ. ಇದು ಹಣ್ಣು, ಇದು ಹಣ್ಣು ಕೂಡ ಇದರಲ್ಲಿ ಕೂಡ ಎ ವಿಟಮಿನ್ ತುಂಬಾ ಜಾಸ್ತಿ ಇದೆ. ಇದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದು ಸಮರ್ ಸೀಸನ್ ಅಲ್ಲಿ ಸಿಗುತ್ತೆ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಇದು ಬಹಳಷ್ಟು ಸಿಗೋದಂತ ಸೀಸನ್ ಅಂದ್ರೆ ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ಸಿಗುತ್ತೆ, ಎಲ್ಲ ಸೀಸನ್ ಅಲ್ಲಿ ಸಿಗಂಗಿಲ್ಲ. ಇದು ಮತ್ತೆ ಮ್ಯಾಂಗೋ ಮತ್ತೆ ಮಾವಿನ ಹಣ್ಣು ಮತ್ತು ಇದು ಕಲ್ಲಂಗಡಿ ಹಣ್ಣು ಯಾವಾಗ ಸಿಗುತ್ತೆ, ಬೇಸಿಗೆ ಕಾಲದಲ್ಲಿ ಮಾತ್ರ. ಬೇಸಿಗೆ ರಜೆ ನಿಮ್ಗೆ ಹಾಲಿಡೇಸ್ ಬಿಟ್ಟಿರ್ತಾರೆ, ಅವಾಗ ಸಿಗ್ತಾರೆ, ಅವಾಗ ಬಹಳಷ್ಟು ಇದು ತಿನ್ಬೇಕು, ಯಾಕಂದ್ರೆ ಎಲ್ಲ ಸೀಸನ್ ಅಲ್ಲಿ ಇದು ಸಿಗೋದಿಲ್ಲ. ಇದು ವಿಟಮಿನ್ ಇ ಅನ್ನ ಹೊಂದಿದೆ. ಈಗಂತೂ ಎಲ್ಲರಿಗೂ ಗೊತ್ತಲ್ಲ ಮಕ್ಕಳೇ, ಯಾವ್ದು ಫ್ರೂಟು ಆಪಲ್. ಓಕೆ, ಇದು ಆಪಲ್ ನ ಕನ್ನಡದಲ್ಲಿ ಏನಂತಾರೆ ಸೇಬು ಅಂತ ಕರೀತಾರೆ. ಸೇಬು ಇದು ಕೂಡ ಎ ವಿಟಮಿನ್, ಇದರಲ್ಲಿ ಕೂಡ ಎ ವಿಟಮಿನ್ ತುಂಬಾ ಇದೆ. ಈ ಆಪಲ್ ನ ಡೈಲಿ ಒಂದೊಂದು ತಿಂದ್ರಂತೂ ತುಂಬಾ ಒಳ್ಳೆಯದು. ಅದು ಇಂಗ್ಲಿಷ್ ಅಲ್ಲಿ ಗೊತ್ತಲ್ಲ, ಆಪಲ್ ನ ಡೇ ಕೀಪ್ಸ್ ಡಾಕ್ಟರ್ ಅದೇ, ಗೊತ್ತೈತಲ್ಲ. ಅಂದ್ರೆ ಡೈಲಿ ಇದನ್ನ ಆಪಲ್ ನ ತಿನ್ನೋದ್ರಿಂದ ಡಾಕ್ಟರ್ ಇದನ್ನ ಎಲ್ಲರೂ ತಿಂತಾ ಇರ್ತೀವಿ. ಓಕೆ ಮಕ್ಕಳು, ಇವಾಗ ನಾವು ಕೆಲವೊಂದು ಫ್ರೂಟ್ಸ್ ಬಗ್ಗೆ